ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬೆಲ್ಲೈಕನ್ ತಪ್ಪದೇ ಕ್ಲಿಕ್ ಮಾಡಿ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಓಕೆ ಫ್ರೆಂಡ್ಸ್ ಎಲ್ಲ ಸ್ಟೂಡೆಂಟ್ಸು ಇದು ಒಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಅದು ಏನಂದರೆ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ನಿಮಗೆ ಏನು ಗುಡ್ ನ್ಯೂಸ್ ಏನಿರ್ಬೋದು ಅಂತ ಸೊ ಪೂರ್ತಿಯಾಗಿ ತಿಳ್ಕೊಳಗೋಸ್ಕರ ಈ ವಿಡಿಯೋ ನೋಡೋಕ್ಕೆ ಬಂದಿರ್ತೀರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಬಿಡ್ತಾ ಇದ್ದಾರೆ ಓಕೆನಾ ಸೊ ಅದು ಪಿ ಎಮ್ ಇಂಟರ್ನ್ಶಿಪ್ ಯಾವಾಗಿಂದ ಹೇಗೆ ಮತ್ತು ಅಪ್ಲೈ ಮಾಡೋದು ಹೇಗೆ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ನಿಮಗೆ ಸೊ ಪಿ ಎಮ್ ಇಂಟರ್ನ್ಶಿಪ್ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಬಜೆಟಲ್ಲಿ ಸ್ಟೂಡೆಂಟ್ಸ್ಗೆ ಇಂಟರ್ನ್ಶಿಪ್ ಕೊಡಬೇಕು ಅಂತ ಅನೌನ್ಸ್ ಮಾಡಿದರು ಸೊ ಸ್ಟೂಡೆಂಟ್ಸ್ಗೆ ಇಂಟರ್ನ್ಶಿಪ್ ಕೊಡೋಕೋಸ್ಕರ ಒಂದು ಪೋರ್ಟಲನ್ನು ಲಾಂಚ್ ಮಾಡಿದ್ದಾರೆ ಓಕೆನಾ ಪಿ ಎಮ್ ಇಂಟರ್ನ್ಶಿಪ್ ಅಂತ ಸೊ ಪಿ ಎಮ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಇದೆ ಸೊ ಈ ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮಲ್ಲಿ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ ಯಾರಿದ್ದಾರೆ ಇದ್ದಾರೆ ನೋಡಿ ಯಾರೇ ಟೆಂತ್ ಪಾಸಾಗಿರ್ತೀರಿ ಪಿ ಯು ಸಿ ಪಾಸಾಗಿರ್ತೀರಿ ಮತ್ತು ಡಿಗ್ರಿ ಪಾಸಾಗಿರ್ತೀರಲ್ಲ ಸೊ ನೀವೆಲ್ಲ ಇಂಟರ್ನ್ಶಿಪ್ ಅಂತ ಮಾಡ್ಬೋದು ಓಕೆನಾ ಸೊ ಇದು ಇಂಟರ್ನ್ಶಿಪ್ ಮಾಡೋಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನೇನಿದೆ ಅಂತಂದರೆ ಟ್ವೆಂಟಿ ಒನ್ ಟು ಟ್ವೆಂಟಿ ಫೋರ್ ಇಯರ್ಸ್ ಇರಬೇಕು ಓಕೆನಾ ನಿಮ್ಮ ಏಜು ಟ್ವೆಂಟಿ ಒನ್ ಟು ಟ್ವೆಂಟಿ ಫೋರ್ ಇಯರ್ಸ್ ಇರಬೇಕು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಯಾರು ಆಗಿರುತ್ತೋ ಅವರು ನೀವು ಅಪ್ಲೈ ಮಾಡ್ಬೋದು ಓಕೆನಾ ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಓಕೆನಾ ಸೊ ಮಂತ್ಲಿ ಅಸಿಸ್ಟೆನ್ಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟಿಂದ ನಿಮಗೆ ಕೊಡ್ತಾರೆ ಆಮೇಲೆ ಇನ್ನೂ ಫೈವ್ ಹಂಡ್ರೆಡ್ ರುಪೀಸ್ ಬಂದು ಕಂಪ್ನೀಸ್ ಕಡೆಯಿಂದ ಕೊಡ್ತಾರೆ ಓಕೆನಾ ನೀವು ಯಾವ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇರ್ತೀರಲ್ಲ ಆ ಕಂಪ್ನಿಯವರು ನಿಮಗೆ ಅವರ ಸಿ ಎಸ್ ಆರ್ ಫಂಡಿಂದ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಕೊಡ್ತಾರೆ ಸೊ ಟೋಟಲ್ಲು ನಿಮಗೆ ಫೈವ್ ತೌಸಂಡ್ ಬ ಫೈವ್ ತೌಸಂಡ್ ಪರ್ ಮಂತ್ ಕೊಡ್ತಾರೆ ಓಕೆನಾ ಫೈವ್ ತೌಸಂಡ್ ಪರ್ ಮಂತು ಪ್ಲಸ್ ಓವರ್ ಆಲ್ ಇಯರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಸಿಕ್ಸ್ ತೌಸಂಡ್ ಎಕ್ಸ್ಟ್ರಾ ಸಿಗುತ್ತೆ ಓಕೆನಾ ಸೊ ಟ್ವೆಲ್ ತೌಸಂಡ್ ಅಲ್ಲ ಫೈವ್ ತೌಸಂಡ್ ಪರ್ ಮಂತು ಟ್ವೆಲ್ ಮಂತ್ಸು ಕೊಡ್ತಾರೆ ಸೊ ಅದು ನಿಮಗೆ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಪ್ಲಸ್ ಲಾಸ್ಟಲ್ಲಿ ಎಕ್ಸ್ಟ್ರಾ ಅಂತ ನಿಮಗೆ ಒನ್ ಟೈಮ್ ಒನ್ ಟೈಮ್ ಗ್ರ್ಯಾಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒನ್ ಟೈಮ್ ಗ್ರ್ಯಾಂಟ್ ರುಪೀಸ್ ಸಿಕ್ಸ್ ತೌಸಂಡ್ ಫಾರ್ ಇನ್ಸಿಡೆಂಟನ್ಸ್ ಅಂತ ಸೊ ಇದನ್ನು ಒನ್ ಟೈಮ್ ಅಂತ ಅಂದರೆ ಫೈನಲ್ ಆಗಿ ನಿಮಗೆ ಕೊಡ್ತಾರೆ ಸೊ ಟೋಟಲ್ ನಿಮಗೆ ಒಂದು ವರ್ಷಕ್ಕೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಸಿಗುತ್ತೆ ಓಕೆನಾ ಸೊ ಯಾರ್ಯಾರು ಈ ಇಂಟರ್ನ್ಶಿಪ್ಗೆ ಜಾಯಿನ್ ಆಗ್ತಿರೋ ಅಂದರೆ ಯಾರ್ಯಾರಿಗೆ ಇಂಟರ್ನ್ಶಿಪ್ ಅವಕಾಶ ಸಿಗುತ್ತೋ ಅವ್ರಿಗೆಲ್ಲ ಇನ್ಶೂರೆನ್ಸ್ ಕೂಡ ಇದೆ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇನ್ಶೂರೆನ್ಸ್ ಕವರೇಜ್ ಫಾರ್ ಎವ್ರಿ ಇಂಟರ್ನ್ ಅಂಡರ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಆ್ಯಂಡ್ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಪಿ ಎಮ್ ಜೆ ಬಿ ಪಿ ಎಮ್ ಜೆ ಬಿ ವೈ ಅಂತಾರಲ್ಲ ಅದು ಸೊ ಇದರ ಅಂಡರಲ್ಲಿ ನಿಮಗೆ ಇಂಟರ್ನ್ಶಿಪ್ ಸಾರಿ ನಿಮಗೆ ಇದ್ರಂಡರಲ್ಲಿ ನಿಮಗೆ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಅವರು ಸೊ ಯಾರ್ಯಾರು ಇಂಟರ್ನಾಗಿ ಜಾಯಿನ್ ಆಗ್ತೀರಾ ನಿಮಗೆ ಇಂಟರ್ ನಿಮಗೆ ಇನ್ಶೂರೆನ್ಸ್ ಕೂಡ ಇರುತ್ತೆ ಸೊ ನೆಕ್ಸ್ಟ್ ಇದ್ರದ್ದು ಗೈಡ್ಲೈನ್ಸ್ಗೆ ನೀವು ಈ ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ಈ ವೆಬ್ಸೈಟ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಲ್ಲಿ ಗೈಡ್ಲೈನ್ಸ್ ಅಂತ ಇದೆಯಲ್ಲ ಈ ಗೈಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಇಂಗ್ಲೀಷ್ ಅವ್ರ ಹಿಂದಿಯಲ್ಲಿ ಎರಡು ಲ್ಯಾಂಗ್ವೇಜಲ್ಲಿ ಬಿಟ್ಟಿದ್ದಾರೆ ಪಿ ಡಿ ಎಫು ಸೊ ಈ ಗೈಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಗೈಡ್ಲೈನ್ಸ್ ಓಪನ್ ಆಗುತ್ತೆ ಓಕೆನಾ ಸೊ ಇದು ಟೆನ್ ಪೇಜಸ್ ಇದೆ ಸೊ ಇದರಲ್ಲಿ ಆಲ್ಮೋಸ್ಟ್ ಅವರು ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಓಕೆನಾ ಸೊ ಈ ಗೈಡ್ಲೈನ್ಸ್ ನೀವು ಒಂದು ಸರಿ ಓದ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇನ್ ಇನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತಲೂ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೇನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ ಇಲ್ಲಿ ಎಫ್ ಎ ಕ್ಯೂಸ್ ಅಂತ ಇದೆಯಲ್ಲ ಈ ಎಫ್ ಎ ಕ್ಯೂಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೂ ಇಂಗ್ಲೀಷ್ ಆ್ಯಂಡ್ ಕನ್ನಡ ಸಾರಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡು ಲ್ಯಾಂಗ್ವೇಜಲ್ಲಿ ಪಿ ಡಿ ಎಫನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲೂ ಕೂಡ ಅಲ್ಲೇ ಕ್ವೆಶನ್ಸ್ ಇದೆ ಅಲ್ಲೇ ಆನ್ಸರ್ಸು ಕೂಡ ಇದೆ ಸೊ ನಿಮಗೇನಾದರೂ ಡೌಟ್ಸ್ ಆ್ಯಂಡ್ ಕ್ವೆಶನ್ಸ್ ಇದ್ದರೆ ಈ ಪಿ ಡಿ ಎಫ್ ಒಂದು ಸರಿ ನೋಡ್ಕೊಳ್ಳಿ ಓಕೆನಾ ಸೊ ಆಲ್ಮೋಸ್ಟ್ ಇದರಲ್ಲೆಲ್ಲ ನಿಮ್ಮ ಡೌಟ್ಸು ಕ್ಲಿಯರ್ ಆಗುತ್ತೆ ಸೊ ನೆಕ್ಸ್ಟ್ ಇದು ಯಾವಾಗಿಂದ ಅಪ್ಲೈ ಮಾಡ್ಬೋದಪ್ಪ ಅಂತ ನೋಡೋ ನೋಡೋದಾದರೆ ಸೊ ಸದ್ಯಕ್ಕೆ ಜಸ್ಟ್ ಲಾಗಿನ್ ಅಂತ ಇದೆ ಅಷ್ಟೇ ಇಲ್ಲಿ ಇನ್ನು ರಿಜಿಸ್ಟರ್ ಅಂತ ರಿಜಿಸ್ಟರ್ ಆಪ್ಷನ್ ಇನೇಬಲ್ ಮಾಡಿಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ರಿಜಿಸ್ಟರ್ ಅಂತ ಇದೆ ಬಟ್ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲ ಓಕೆನಾ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾವಾಗಿಂದ ರಿಜಿಸ್ಟರ್ ಮಾಡ್ಕೋಬೋದಪ್ಪ ನೀವು ಅಂತ ನೋಡಿದ್ರೆ ಅಕ್ಟೋಬರ್ ಟ್ವೆಲ್ತ್ ಟು ಟ್ವೆಂಟಿ ಫಿಫ್ತ್ವರೆಗೂ ಓಕೆನಾ ಅಕ್ಟೋಬರ್ ಟ್ವೆಲ್ತ್ ಇದೇ ಮಂತು ಅಕ್ಟೋಬರ್ ಟ್ವೆಲ್ತ್ ಟು ಟ್ವೆಂಟಿ ಫಿಫ್ತ್ವರೆಗೂ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನೀವು ರಿಜಿಸ್ಟರ್ನ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳುತ್ತೋ ಅದನ್ನೆಲ್ಲ ಫಿಲ್ ಮಾಡಬೇಕು ಅದಾದ ಮೇಲೆ ನೆಕ್ಸ್ಟು ಅಕ್ಟೋಬರ್ ಟ್ವೆಂಟಿ ಸಿಕ್ಸ್ತು ಒಂದು ಶಾರ್ಟ್ ಲಿಸ್ಟನ್ನು ಬಿಡ್ತಾರೆ ಇದೇ ವೆಬ್ಸೈಟಲ್ಲಿ ಶಾರ್ಟ್ ಲಿಸ್ಟನ್ನು ಬಿಡ್ತಾರೆ ಆ ಶಾರ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದ್ದರೆ ಸೊ ನಿಮ್ಮದು ಅಕ್ಟೋಬರ್ ಟ್ವೆಂಟಿ ಸೆವೆಂತಿಂದ ನವೆಂಬರ್ ಸೆವೆನ್ವರೆಗೂ ಸೆಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಯಾರ್ಯಾರ್ದು ಆ ಶಾರ್ಟ್ ಲಿಸ್ಟಲ್ಲಿ ನೇಮ್ಸ್ ಬರುತ್ತೋ ಅವ್ರದ್ದು ನಿಮ್ಮ ಅವ್ರದ್ದು ಕಂಪನೀಸು ಕಂಪನೀಸ್ಗೆ ಲೀಸ್ಟ್ ಹೋಗುತ್ತೆ ಅವರು ಸೆಲೆಕ್ಟ್ ಮಾಡ್ಕೋತಾರೆ ನಿಮ್ಮನ್ನ ಸೊ ಸದ್ಯಕ್ಕೆ ಏನಿದೆ ಅಂತಂದರೆ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ಸ್ ಸ್ಟೂಡೆಂಟ್ಸ್ಗೆ ಅಷ್ಟೇ ಇವರು ಇಂಟರ್ನ್ಶಿಪ್ಸ್ಗೆ ಇಂಟರ್ನ್ಶಿಪ್ ಆಪರ್ಚುನಿಟಿಯನ್ನು ಕೊಡ್ತಾ ಇರೋದು ಈ ಈ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲಿ ಅಷ್ಟೇ ಕೊಡ್ತಾ ಇರೋದು ಸೊ ಮುಂದಕ್ಕೆ ಇನ್ಕ್ರೀಸ್ ಮಾಡ್ತಾರೆ ಇವರು ನೆಕ್ಸ್ಟು ಅಕ್ಟೋಬರ್ ಟ್ವೆಂಟಿ ಸೆವೆಂತ್ ಟು ನವೆಂಬರ್ ಟ್ವೆಂಟಿ ಸೆವೆಂತ್ ಏನಾಗುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಬೈ ಕಂಪನಿ ಓಕೆನಾ ಕಂಪನಿ ಕಡೆಯಿಂದ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ನೆಕ್ಸ್ಟ್ ನವೆಂಬರ್ ಏಯ್ಟಿಂದ ನವೆಂಬರ್ ಏಯ್ಟಿಂದ ನವೆಂಬರ್ ಫಿಫ್ಟೀಂತ್ವರೆಗೂ ಅಕ್ಸೆಪ್ಟ್ ಆಫರ್ನ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಮಾಡ್ಬೋದು ಓಕೆನಾ ಆ ಕಂಪನಿ ಏನಾದರೂ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ರೆ ನೀವು ಆ ಆಫರ್ನ ಅಕ್ಸೆಪ್ಟ್ ಮಾಡ್ಬೋದು ಇಲ್ಲ ರಿಜೆಕ್ಟ್ ಕೂಡ ಮಾಡ್ಬೋದು ಓಕೆನಾ ಆಮೇಲೆ ಮಂತ್ಲಿ ನಿಮಗೆ ಏನು ಫೈವ್ ತೌಸಂಡ್ ಅಂತ ಹೇಳಿದೆ ಅದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಇನ್ನೊ ಫೈವ್ ಹಂಡ್ರೆಡ್ ಕಂಪನಿ ಕಡೆಯಿಂದ ಬರುತ್ತೆ ಇನ್ ಕೇಸ್ ಕಂಪನಿಯವರು ನಿಮಗೆ ಎಕ್ಸ್ಟ್ರಾ ಪೇ ಮಾಡೋಂಗಿದ್ರು ಕೂಡ ಮಾಡ್ಬೋದು ಓಕೆನಾ ಇದು ಕಂಪನಿಗೆ ಬಿಟ್ಟ ವಿಚಾರ ಓಕೆನಾ ದಟ್ ಇಸ್ ಲೆಫ್ಟು ಟು ಕಂಪನಿ ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಸ್ಕೀಮ್ ಓಕೆನಾ ಈ ಸ್ಕೀಮಲ್ಲಿ ಅದು ಇನ್ಕ್ಲೂಡ್ ಆಗಿರಲ್ಲ ಕಂ ಈ ಸ್ಕೀಮಲ್ಲಿ ಇನ್ಕ್ಲೂಡ್ ಆಗಿರೋದು ಕಂಪಲ್ಸರಿ ಇರೋದು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಗೌರ್ಮೆಂಟಿಂದ ಫೈವ್ ಹಂಡ್ರೆಡ್ ಆ ಕಂಪನಿಯಿಂದ ಅಷ್ಟೇ ಎಕ್ಸ್ಟ್ರಾ ಕೊಡೋದು ಅದು ಕಂಪನೀಸ್ಗೆ ಬಿಟ್ಟ ವಿಚಾರ ಆಮೇಲೆ ಇನ್ನೂ ಒಂದು ಏನಂತಂದರೆ ಇದು ನಿಮಗೆ ಖಂಡಿತ ಜಾಬ್ ಕೊಡುತ್ತೆ ಅಂತ ಗ್ಯಾರಂಟಿ ಯಾವುದೇ ಗ್ಯಾರಂಟಿ ಇರೋಲ್ಲ ಓಕೆನಾ ಇದು ಜಸ್ಟ್ ಒನ್ ಇಯರ್ ಇಂಟರ್ನ್ಶಿಪ್ ಆಗಿರುತ್ತೆ ಅಷ್ಟೇ ಯಾವುದೇ ಕಾರಣಕ್ಕೂ ಇದು ಜಾಬ್ ಗ್ಯಾರಂಟಿ ಕೊಡುತ್ತೆ ಅಂತ ನಿಮಗೆ ಹೇಳೋಕ್ಕಾಗಲ್ಲ ಓಕೆನಾ ಸೊ ಆಮೇಲೆ ಇದ್ರದ್ದು ಕಂಪನೀಸ್ ಲೀಸ್ಟ್ ನೋಡೋದಾದರೆ ಇಲ್ಲ ಇದೆ ಪಾರ್ಟ್ನರ್ ಕಂಪನೀಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರೆ ಫೈವ್ ಹಂಡ್ರೆಡ್ ಕಂಪನೀಸ್ ಅಂತ ಏನು ಹೇಳಿದ್ರು ಆ ಫೈವ್ ಹಂಡ್ರೆಡ್ ಕಂಪನೀಸ್ ಲಿಸ್ಟ್ ಕೂಡ ಇಲ್ಲಿ ಇದೆ ಓಕೆನಾ ಸೊ ನೋಡ್ತಾ ಇರ್ಬೋದು ನೀವು ನೋಡಿ ಫೈವ್ ಹಂಡ್ರೆಡ್ ಕಂಪನೀಸಲ್ಲಿ ಲಿಸ್ಟ್ ಕೂಡ ಇದೆ ಇದರಲ್ಲಿ ನೀವು ಸರ್ಚ್ ಕೂಡ ಮಾಡ್ಕೋಬೋದು ನಿಮಗೆ ಬೇಕಾದ ಕಂಪನೀಸ್ ಯಾವುದಾದ್ರೂ ಬೇಕು ಅಂತಂದರೆ ನೀವು ಸರ್ಚ್ ಕೂಡ ಮಾಡ್ಕೊ ಮಾಡ್ಕೋಬೋದು ಸೊ ಓಕೆ ಫ್ರೆಂಡ್ಸ್ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಸಾಕಷ್ಟು ಜನ ವೀಡಿಯೋ ನೋಡ್ತಾ ಇದ್ದರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದೇ ರೀತಿ ಒಳ್ಳೊಳ್ಳೆ ಅಪ್ಡೇಟ್ಸ್ನ ಕೊಡ್ತಾಯಿರ್ತೀನಿ ನಿಮಗೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಮುಂದಿನ ವೀಡ್ಯದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ